ये चीज़ों का जिम्मेदार कौन है। ये बहुत बड़ी चीज़ है कि साइकिल्स यहाँ पे स्क्रैप हो रही है। जो सप्ताह में है वो है, या एमएलए मैडम हमारे वो हैं। एजुकेशन बेसिस पे जो स्टूडेंट्स को एक एसेसरीज प्रोवाइड होती है, 200 साइकिल के, तकरीबन 200 साइकिल के ऊपर यहाँ पर स्क्रैप पड़े हुए हैं। बोल के हम बीओ से मुलाकात करें कि बीओ हमको बोले 2017-18-19 से आए हुए हैं, ये साइकिल डिस्ट्रीब्यूट नहीं करे, यहाँ पर सड़क खराब हो रहे हैं पूरे साइकिल। दिस वीडियो स्पॉन्सर्ड बाय महालक्ष्मी ज्वेलर्स, यूनाइटेड हॉस्पिटल, केबीएन यूनिवर्सिटी, सूरत खजाना, शाहीन ग्रुप ऑफ इंस्टीट्यूशन, अल करीम वेडिंग मॉल, इजी बाय एट ऑर्किड मॉल एंड बाय ऑर्बिस इंटरनेशनल स्कूल। नमस्कार, ನಾನು ಜೆ ಡಿ ಎಸ್ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಯೂತ್ ವೈಸ್ ಪ್ರೆಸಿಡೆಂಟ್ ಆಕಾಶ್ ರೆಡ್ಲಾನ್, ಮತ್ತು ನಮ್ಮ ಕೂಡ ಡಿಸ್ಟ್ರಿಕ್ಟ್ ಯೂತ್ ವೈಸ್ ಪ್ರೆಸಿಡೆಂಟ್ ಮನ್ಸೂರ್ ಅಲಿ, ಮತ್ತು ಸ್ಟೂಡೆಂಟ್ ವಿಂಗ್ ಸಲ್ಮಾನ್ ಅವರೇ, ಮತ್ತು ಸ್ಟೂಡೆಂಟ್ ವಿಂಗ್ಲಿಂದ ಉಮರ್ ಅವರೇ, ಮತ್ತು ನಮ್ಮ ಹುಸೇನ್ ಅವರೇ ಇಲ್ಲಿ ಇವತ್ತು ಬಿ ಇ ಆಫೀಸಿಗೆ ಬಂದಿದ್ದು. ಬಂದಿದ್ದು ರೀಸನ್ ಏನಂತಂದರೆ, ಒಂದು ಸ್ಮಾಲ್ ಲೀಡ್ ಸಿಕ್ಕಿತ್ತು ನಮಗೆ, ಇದು ಸೈಕಲ್ ಡಿಸ್ಟ್ರಿಬ್ಯೂಷನ್ಗೆ ಡಿಸ್ಟ್ರಿಬ್ಯೂಷನ್ ಸ್ಟೂಡೆಂಟ್ಸಿಗೆ ಕರೆಕ್ಟ್ಲಿ ಆಗಿಲ್ಲ ಅಂತ. ಇಲ್ಲಿ ಬಿ ಇ ಆಫೀಸಿಗೆ ಬಂದಿದ ಮೇಲೆ ನಾವು ಪರ್ಸ್ನಲಿ ಸರ್ವೆ ಮಾಡಿದ್ದೀವಿ. ಇಲ್ಲಿ ಇಲ್ಲಿ ಒಂದು ಕ್ಲಾಸ್ರೂಮ್ನಲ್ಲಿ 200 ಸೈಕಲ್ಸ್ ಹಂಗೆ ಸ್ಕ್ರ್ಯಾಪ್ ಆಗಿ ಬಿದ್ದಿದ್ದೀವಿ. ಹಂಗೆ ನೋಡಿದ್ರೆ ಒಂದು ಸ್ಟೂಡೆಂಟ್ಸಿಂದು ಟ್ರಾನ್ಸ್ಪೋರ್ಟ್ ನೀಡ್ ಏನಿದೆ ಎಲ್ಲರಿಗೂ ಗೊತ್ತಿದೆ, ಅದು ಟ್ರಾನ್ಸ್ಪೋರ್ಟ್ ನೀಡ್ ಫುಲ್ಫಿಲ್ ಆಗಲಿಲ್ಲ ಅಂದರೆ ಹೆಂಗಾಗುತ್ತೆ? ಇದು ಒಂದು ಇರೆಸ್ಪಾನ್ಸಿಬಿಲಿಟಿ ಇವರು ತೋರಿಸಿದ್ದಾರೆ ಇಷ್ಟು ದೊಡ್ಡ ಪೋಸ್ಟ್ ಇದ್ದಿದ್ಮೇಲೆ. ಈಗ ನಾವು ಇಲ್ಲಿ ಬಂದು ಸರ್ ಬಿ ಓ ಸರ್ಗೆ ಭೇಟಿಯಾಗಿದ ಮೇಲೆ ಅವರು ಭಾಳಷ್ಟು ಚಲೋ ರೆಸ್ಪಾನ್ಸ್ ನಮ್ಗೆ ಕೊಟ್ಟಿದ್ದಾರೆ, ಮತ್ತು ಎಷ್ಟು ಸೈಕಲ್ಸ್ ಡಿಸ್ಟ್ರಿಬ್ಯೂಟ್ ಆಗಿವೆ ನಾರ್ತ್ನಲ್ಲಿ ಅದರದ್ದು ಮಾಹಿತಿ ಕೇಳಿದ್ದೀವಿ. ಅವರು ಒಂದು 2 ಡೇಸ್ನಲ್ಲಿ ನಮಗೆ ಎಲ್ಲ ಮಾಹಿತಿ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಇದು ಆದಮೇಲೆ ಮೇನ್ ಟಾಪಿಕ್ ಏನಂದರೆ, ಇದು 200 ಸೈಕಲ್ಸ್ ಇನ್ನು ಸ್ಕ್ರ್ಯಾಪ್ ಆಗಿ ಬಿದ್ದಿದ್ದೇವೆ. ಇದ್ರದ್ದು ಏನೀಗ ಇದು ಸ್ಕ್ರ್ಯಾಪ್ ಆಗಿದ ಮೇಲೆ ನಿಯರ್ ಬೈ 12-15 lakh rupees ಪಬ್ಲಿಕಿಂದು ಟ್ಯಾಕ್ಸ್ನಿಂದ ಲಾಸ್ ಆಗಿದೆ. ಇದು ರೆಸ್ಪಾನ್ಸಿಬಲ್ ಯಾರು? ಎಲೆಕ್ಟೆಡ್ MLA ಇನ್ ಎಜುಕೇಷನ್ ಸೆಕ್ಟರ್ ಮಿನಿಸ್ಟರ್ಸು, ಮತ್ತು ಇನ್ನು ನಾವೇ ಯಾರು ವೋಟ್ ಕೊಟ್ಟು ಇವರಿಗೆ ತರ್ತೀವಿ, ಇದು ಯಾರು ರೆಸ್ಪಾನ್ಸಿಬಲ್? ಇದು ಒಂದು ಮೇನ್ ಕ್ವಶನ್. ಇದು ನಾವು ಇವತ್ತು ಇದು ಕ್ವಶನ್ ಮಾಡ್ತಾ ನಮ್ಮ ಎಜುಕೇಷನ್ ರಿಲೇಟೆಡ್ ಎಲ್ಲರಿಗೆ ಇನ್ವೈಟ್ ಮಾಡ್ತೀವಿ, ಸ್ಟೂಡೆಂಟ್ಸಿಗೆ ಇನ್ವೈಟ್ ಮಾಡ್ತೀವಿ. ಇದು ಆದಮೇಲೆ ಅಬ್ಸರ್ವ್ ಮಾಡಿರಿ, ಏನಾರೇ ಪ್ರಾಬ್ಲಮ್ ನಿಮ್ಗೆ ಕಾಣಿತ್ತು ಅಬ್ಸರ್ವ್ ಮಾಡಿದ ಮೇಲೆ ನಮಗೆ ಕಾಂಟ್ಯಾಕ್ಟ್ ಮಾಡಿರಿ, ನಮ್ಮ ಕೂಡ ಜಾಯ್ನ್ ಆಗಿರಿ. ಮೈ ಮೊಹಮ್ಮದ್ ಉಮರ್, JDS ಎಜುಕೇಷನಲ್ ಸ್ಟೂಡೆಂಟ್ ವಿಂಗ್ಸ್. ಆಜ್ ಹಮಾರ ಆನಾ ಬಿಒ ಆಫೀಸ್ ಕೋ ಹುವಾ ಥಾ ಔರ್ ಯಹಾಂ ಪರ್ ಏಕ್ ಇನ್ಫಾರ್ಮೇಶನ್ ಮಿಲಿ ಥೀ ಕಿ ಯಹಾಂ ಪೆ 200 ಸೆ ಜಾಯದ್ ಸೈಕಲ್ಸ್ ಹೈನ್ ಔರ್ ಉಸ್ಕೋ ಹಮ್ ಜಬ್ ದೇಖೆ ತೋ ವೋ ಸ್ಕ್ರ್ಯಾಪ್ ಹೋ ರಹೀ ಹೈನ್ ಔರ್ ಹಮಾರಿ ಆಜ್ ಮುಲಾಕಾತ್ ಅಲ್ಹಮ್ದುಲಿಲ್ಲಾಹ್ BO ಸೆ ಹುಯಿ. BO ನೆ ಥೋಡೆ ಬಹುತ್ ಇನ್ಫಾರ್ಮೇಶನ್ ದಿ ಹಮಕೋ ಕಿ ವೋ 200 ಜೊ ಅಬ್ ಪಹಲೆ ಜೊ ಸೈಕಲ್ಸ್ ಆಯೆ ಥೆ ವೋ ಕಹಾಂ ಡಿಸ್ಟ್ರಿಬ್ಯೂಟ್ ಹುಯಿ ಹೈ ಔರ್ ಕಹಾಂ ನಹೀ. ಯೆ ಇನ್ಶಾಅಲ್ಲಾಹ್ ವೋ 2 ದಿನ ಮೇ ಹಮಕೋ ಪೂರಿ ಇನ್ಫಾರ್ಮೇಶನ್ ದೇಂಗೆ. ಔರ್ ಏಕ್ ಚೀಜ್ ಹೈ ಕಿ ಯೆ ಚೀಜೋ ಕಾ ಜಿಮ್ಮೇದಾರ್ ಕೌನ್ ಹೈ. ಯೆ ಬಹುತ್ ಬಡಿ ಚೀಜ್ ಹೈ ಕಿ ಸೈಕಲ್ಸ್ ಯಹಾಂ ಪೆ ಸ್ಕ್ರ್ಯಾಪ್ ಹೋ ರಹೀ ಹೈ, ಇಸ್ಕಾ ಜಿಮ್ಮೇದಾರ್ ಕೌನ್ ಹೈ? BO ಹೈ, ಜೊ ಸಪ್ತಾಹ ಮೇ ಹೈ ವೋ ಹೈ, ಯಾ MLA ಮೇಡಮ್ ಹಮಾರೆ ವೋ ಹೈ. ಎಜುಕೇಷನ್ ಬೇಸಿಸ್ ಪೇ ಜೊ ಸ್ಟೂಡೆಂಟ್ಸ್ ಕೋ ಏಕ್ ಎಸೆಸರೀಸ್ ಪ್ರೊವೈಡ್ ಹೋತಿ ಹೈ, ಮೇರಾ ಮಾನ್ನಾ ಯೆ ಹೈ ಕಿ ಉನ್ಕೋ ಜಲ್ದ್ ಸೆ ಜಲ್ದ್ ವೋ ಡಿಸ್ಟ್ರಿಬ್ಯೂಟ್ ಹೋ ಜಾಯೆ, ಪ್ರೊವೈಡ್ ಕೀ ಜಾಯೆ. BO ಆಫೀಸರ್ ಹಮಾರೆ ಜೊ ಸೈಕಲ್ ಡಿಸ್ಟ್ರಿಬ್ಯೂಷನ್ ಕಿ ಜೊ ಯೆ ಲಿಸ್ಟ್ ಹೈ ಯೆ ಜಬ್ ಹಮ್ ತಕ್ ಪಹುಂಚೆಂಗೆ ಇನ್ಶಾಅಲ್ಲಾಹ್ ಹಮ್ ಇಸ್ಕೆ ಊಪರ್ ಜರೂರ್ ಬರೂರ್ ಕಾಮ್ ಕರೆಂಗೆ. ಹಮ್ ಸರ್ವೆ ಕರೆಂಗೆ ಕಿ ಸ್ಟೂಡೆಂಟ್ ತಕ್ ಪ್ರೊವೈಡ್ ಹುಯಿ ಹೈ ಯಾ ನಹೀ ಹುಯಿ ಹೈ, ಡಿಸ್ಟ್ರಿಬ್ಯೂಟ್ ಹೋತಿ ಹೈ. ಅಗರ್ ವೋ ಸಹಿ ವಕ್ತ ಪರ್ ಉನ್ಕೆ ಪಾಸ್ ಪ್ರೊವೈಡ್ ಹೋಯಂಗಿ ತೋ ಸ್ಟೂಡೆಂಟ್ಸ್ ಮೇ ಏಕ ಜಜ್ಬಾ ಆಯೆಂಗಾ ಔರ್ ವೋ ಹಮಾರೆ ಜೊ ಕರ್ನಾಟಕ ಗುಲ್ಬರ್ಗಾ ಮೇ ಏಕ ಲ್ಯಾಕ್ ಆಫ್ ಎಜುಕೇಷನ್ ಆಜ್ ಕೆ ಟೈಮ್ ಮೇ ಹೈ ವೋ ಇನ್ಶಾಅಲ್ಲಾಹ್ ಡೆವಲಪ್ ಹೂಂಗಾ. ತೋ ತಕರೀಬನ್ ಜಿತ್ನೆ ಡಿಪಾರ್ಟ್ಮೆಂಟ್ ವಾಲೆ ಮೈ ಉನ್ಸೆ ಗುಜಾರಿಶ್ ಕರ್ತಾ ಹೂಂ ಕಿ ಜೊ ಯೆ ಎಸೆಸರೀಸ್ ಹೈ ಜೊ ಡೆವಲಪ್ಮೆಂಟ್ ಹೈ ವೋ ಜಲ್ದ್ ಸೆ ಜಲ್ದ್ ಇನ್ಕೋ ಸ್ಟೂಡೆಂಟ್ಸ್ ಕೋ ಪ್ರೊವೈಡ್ ಕರೆ. ಸಲ್ಮಾನ್ ತಂಬಿ ಹಮ್ ಸಬ್ ಭಾಯಿ ಲೋಗ್ ಮಿಲ್ಗೆ ಯಹಾಂ ಪರ್ BEO के ऑफिस को आए थे कि हमको एक इन्फॉर्मेशन मिली थी कि ये इधर पे एक 200 साइकिल के तकरीबन 200 साइकिल के ऊपर यहाँ पर स्क्रैप पड़े हुए हैं. बोल के हम BO से मुलाकात करें कि BO हमको बोले कि ये तकरीबन 2-3 साल हो गया 2017-18-19 से आए हुए हैं, ये साइकिल डिस्ट्रीब्यूट नहीं करे, यहाँ पर सड़क ख़राब हो रहे हैं पूरे साइकिल. ये सब एजुकेशन के लिए, बच्चों के लिए थे, ट्रैवल को कुछ कम खर्चा आता बोल के इसके लिए रखे हुए थे. हम एजुकेशन मिनिस्टर से पूछना चाहते हैं कि इसके ज़िम्मेदार कौन है, कौन क्या MLA हैं, क्या ये BEO है, क्या इसके ज़िम्मेदार क्या आप लोग हैं? ये सब पैसा क्या गवर्नमेंट का है, क्या पब्लिक का पैसा है? ये हम गुलबर्गा की आवाम से हम एक बात कहना चाहते हैं कि हम सब मिलके क्या है ये एजुकेशन के लिए हम
कुछ काम करेंगे बोल के हमारा इरादा है कुछ। दिस वीडियो स्पॉन्सर्ड बाय महालक्ष्मी ज्वेलर्स, यूनाइटेड हॉस्पिटल, केबीएन यूनिवर्सिटी, सूरत खजाना, शाहीन ग्रुप ऑफ इंस्टीट्यूशंस, अल करीम वेडिंग मॉल, इजी बाय एट ऑर्किड मॉल एंड बाय ऑर्बिस इंटरनेशनल स्कूल।